ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಬಹಳಷ್ಟು ನ್ಯೂನತೆಗಳಿದೆ, ಅದನ್ನು ಸಮರ್ಥಿಸಲಿಕ್ಕೆ ನನ್ನ ನಿಲುವಿಗೆ ಚರ್ಚೆ ಮಾಡಿದರೆ ಕೋಆರ್ಡಿನೇಟರ್ ಆಗಿ. ಸೊ ಐ ಆಮ್ ವರ್ಕಿಂಗ್ ವಿತ್ ದ ಇಂಟರ್ನ್ಯಾಷನಲ್ ಬಾಡಿ ಆ್ಯಂಡ್ ದ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಆಲ್ಸೋ. ಸೊ ಈಗ ಇಲ್ಲಿಯ ಕರ್ನಾಟಕದ ವ್ಯವಸ್ಥೆಗೆ ಪ್ರಥಮ ಬಾರಿ ಭಾರತ ಸರ್ಕಾರ ಏನು ಇದನ್ನು ಯೋಗಾಸನ ಕ್ರೀಡೆ ಅಂತ ಘೋಷಣೆ ಮಾಡಿದೆ, ಅದರ ಮೊದಲ ಕಾರ್ಯಕ್ರಮ ಇದು ಈಗ ಮಾಡ್ತಾ ಇದೆ. ಫಸ್ಟ್ ಇವೆಂಟ್ ಸರ್, ಸುಮಾರು 42 ವರ್ಷಗಳ ಇತಿಹಾಸ ಈ ಯೋಗಾ ಸಂಸ್ಥೆ ಇದೆ. ಆದರೆ ಇಲ್ಲಿಯವರೆಗೆ ಅನಧಿಕೃತವಾಗಿ ಕಾರ್ಯಕ್ರಮಗಳು ವೈಯಕ್ತಿಕವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಮಾಡ್ತಾ ಇತ್ತು. ಆದರೆ ಈಗ ಭಾರತ ಸರ್ಕಾರ ಏನು ಆಯುಷ್ ಮಂತ್ರಾಲಯ ಮತ್ತು ಕ್ರೀಡಾ ಇಲಾಖೆ ಈ ಎರಡರ ಒಂದು ವ್ಯವಸ್ಥೆಯಲ್ಲಿ ಭಾರತ ಸರ್ಕಾರ ಘೋಷಣೆಯಾದ ನಂತರ ನಡೀತಾ ಇರತಕ್ಕಂಥ ಒಂದು ಮೊದಲ ಸ್ಪರ್ಧೆ. 24 25 26 ರಾಷ್ಟ್ರಮಟ್ಟದ ಸ್ಪರ್ಧೆ ನಡೀತಾರೆ. ಅದಕ್ಕೆ ಈಗ ಏನು ರಾಜ್ಯ ಮಟ್ಟದಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಅವರಿಗೆ ಮಕ್ಕಳಿಗೆ ಇವತ್ತಿನ ಕೋಚಿಂಗ್ ಕ್ಯಾಂಪ್ ಇರುತ್ತೆ. ಹಾಗೆ ವರ್ಚುವಲ್ ಇರೋದಕ್ಕೋಸ್ಕರ ನಾವು ಅದನ್ನು ವೈಭವಿತವಾಗಿ ಮಾಡಲಿಕ್ಕೆ ಆಗಿಲ್ಲ. ವರ್ಚುವಲ್ ಚಾಂಪಿಯನ್ಶಿಪ್ ನಡೆಯುತ್ತೆ ಡೆಲ್ಲಿನಲ್ಲಿ, ಅದಕ್ಕೆ ಇಲ್ಲಿ ಮಕ್ಕಳು ಇಲ್ಲದೇ ಪ್ರಾರಂಭಿಸ್ತಕ್ಕಂಥ ವ್ಯವಸ್ಥೆ ಇದೆ. ನಮ್ಮ ಕರ್ನಾಟಕ ರಾಜ್ಯ ವಿ ಆರ್ ಎಕ್ಸ್ಪೆಕ್ಟ್ ಇಸ್ ಎ ಓವರ್ಆಲ್ ಚಾಂಪಿಯನ್ಶಿಪ್ ಕರ್ನಾಟಕ ರಾಜ್ಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಳ್ಳೆ ತಂಡ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದಕ್ಕೆ ನಿಮ್ಮ ಮಕ್ಕಳಿಗೆ ನಿಮ್ಮ ಒಂದು ಆಶೀರ್ವಾದ ಬೇಕು ಅಂತ ತಮ್ಮ ಶುಭಾಶಯಗಳನ್ನು ಕೊಟ್ಟಿದ್ದೆ ಬಂದಿದೆ ಸರ್. ಮತ್ತು ಇದಕ್ಕೆ ಇಲ್ಲಿವರೆಗೆ ಯಾವುದೇ ರೀತಿಯ ಸರ್ಕಾರದಿಂದ ನಮಗೆ ಯಾವುದೇ ಸೌಲಭ್ಯಗಳಿದೆ ನಾವು ಒತ್ತಾಯ ಮಾಡೋದಿಲ್ಲ. ಅದಾದ ನಂತರ ತಾನೇ ತಾನಾಗಿ ಭಾರತ ಸರ್ಕಾರದಿಂದ ಅಲ್ಲಿ ಘೋಷಣೆಯಾದ ನಂತರ ಎಲ್ಲ ಫೆಸಿಲಿಟೀಸು ತಾನೇ ತಾನಾಗಿ ಬರುತ್ತೆ. ನಿಮ್ಮ ಆಶೀರ್ವಾದ ಅಷ್ಟೇ ಸಾಕು ಸರ್ ಮಕ್ಕಳಿಗೆ. ಹಾಗಾಗಿ ಇದು ಏನು ಇವತ್ತು ಬರ್ತಾ ಇದೆ, ಎಲ್ಲರಿಗೂ ಸಹ ಒಂದು ಸರ್ಕಾರದ ಮಟ್ಟದಲ್ಲಿ ಯೋಗಾಸನ ಕ್ರೀಡೆ ಅಂತ ಘೋಷಣೆಯಾಗಿದೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಭಾರತ ಸರ್ಕಾರದಿಂದ ಆಗಿದೆ, ತಾವು ಒಮ್ಮೆ ಘೋಷಣೆ ಮಾಡಿಬಿಟ್ರೆ ಸೊ ನಮಗೂ ಅದೊಂದು ಖುಷಿಯಾಗುತ್ತೆ ಎಲ್ಲ ಮುಂದಿನ ಕಾರ್ಯಕ್ರಮಗಳಂತೆ. ಆಮೇಲೆ ಈ ಸರಿ ಏನು ನಮ್ಮ ಪಂಚವಾರ್ಷಿಕ ಯೋಜನೆ ಅಧಿವೇಶನದಲ್ಲಿ ಏನು ಕ್ರೀಡೆ ಏನು ಅದು ನಮ್ಮ ಅಮೌಂಟ್ಸ್ ಕ್ಲೇನ್ ಬರುತ್ತೆ, ಅದರಲ್ಲಿ ನಮ್ಮ ಪಾಲು ಯೋಗ ಕ್ಷೇತ್ರಕ್ಕೆ ನ್ಯಾಚುರಲ್ ಆಗಿ ಬಂದರು. ಹಾಗಾಗಿ ತಮ್ಮನ್ನು ಅಭಿಪ್ರಾಯ ಮಾಡ್ತಕ್ಕಂಥ ಏನು ನಮಗೆ ಯೋಗಕ್ಕೆ ನಮ್ಮ ಸರ್ಕಾರದಿಂದ ಏನು ಫೆಸಿಲಿಟಿ ಬಂದಿಲ್ಲ? ಹೌದು ಸರ್, ಹೌದು ಬಂದಿಲ್ಲ. ಈ ಸರಿ ಕರೋನಾ ಇರೋದಕ್ಕೋಸ್ಕರ ಬಂದಿಲ್ಲ. ಬರ್ತಿತ್ತ? ಇಲ್ಲ ಸರ್, ಹಿಂದೆ ಬರ್ತಿರ್ಲಿಲ್ಲ. ಆದರೆ ನಾವು ಇಲ್ಲಿ ಯುವ ಮತ್ತು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡಿದಾಗ ಆ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಂದ ನಮಗೆ ಆರ್ಥಿಕವಾಗಿ ಸಹಾಯ ಸಿಗ್ತಾ ಇತ್ತು. ನಾವು ಫಾರಿನ್ಗೆಲ್ಲ ಹೋಗ್ಬೇಕಾದ್ರೆ ಇಲ್ಲಿ ಫಂಡ್ ನಮಗೆ ಕೊಡ್ತಾ ಇತ್ತು. ಹಾಫ್ ಆಫ್ ದಿ ಫೇರ್ ಏನು ಏರ್ ಫೇರ್ ಇತ್ತು ಅದು ಸಿಗ್ತಾ ಇತ್ತು, ಮತ್ತು ಮಕ್ಕಳಿಗೆ ತರಬೇತಿ ವ್ಯವಸ್ಥೆಗೆ ಸಿಗ್ತಾ ಇತ್ತು. ಸೊ ಹಾಗಾಗಿ ಅದನ್ನು ತಾವು ಮುಂದುವರಿಸ್ಕೊಂಡು ಹೋದರೆ ನಮಗೆ ಮಕ್ಕಳಿಗೆ ತುಂಬ ಅನುಕೂಲ ಆಗಿತ್ತು ಸರ್. ಈ ಬಾರಿ ನಾವು ಏನೂ ಅಪ್ಲೈ ಮಾಡಿಲ್ಲ, ನಮ್ಮ ಇಲಾಖೆಯಿಂದಲೇ ಕೊಡ್ತಾರೆ. ಹೌದು ಸರ್, ತಮ್ಮ ಇಲಾಖೆಯಿಂದಲೇ ಬರ್ತಾ ಇತ್ತು, ಆಫೀಷಿಯಲಿ ಘೋಷಣೆ ಮಾಡಿರಲಿಲ್ಲ. ಹೌದು ಸರ್, ಹಾಗಾಗಿ ಇನ್ನು ಮುಂದೆ ನಮಗೆ ಅಫಿಷಿಯಲ್ ಆಗಿ ಅದು ಘೋಷಣೆ ತಮ್ಮ ಕಡೆಯಿಂದ ಏನು ನಾವು ಹಿಂದೆ ನೀಡ್ತಾ ಇದ್ವಿ ಅದನ್ನು ಮುಂದುವರಿಸ್ಕೊಂಡು ದಾಖಲೆಯ ಸಹಿತವಾಗಿ ಅಧಿಕೃತವಾಗಿ ಯೋಗಾಸನ ಕ್ರೀಡೆ ಅಂತ ಹೇಳಿ ಘೋಷಣೆ ಆಗುತ್ತೆ ಸರ್. ಸರ್ ಅಷ್ಟೇ.